ಇದೊಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಇದು ನಮ್ಮ ಒಂದು ದೇಸಿಯ ಸೊಗಡು, ಇದು ಒಂದು ಗರಡಿ ಅನ್ನೋದೇನಿದೆ, ಒಂದು ಕುಸ್ತಿ ಒಂದು ಕ್ರೀಡೆ ಏನಿದೆ, ಇದೊಂದು ನಮ್ಮ ಒಂದು ದೇಸಿಯ ಒಂದು ಸೊಗಡು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಇದು ಇತ್ತೀಚೆಗೆ ಒಂದು ಸ್ವಲ್ಪ ಕಮ್ಮಿನೇ ಆಗಿದೆ, ಬಟ್ ಮೈಸೂರು ಕಡೆ ಇದೆ, ಸ್ವಲ್ಪ ಸ್ವಲ್ಪ ಕಡೆ ಇನ್ನು ಹಂಗಂಗೆ ಇದೆ. ಬಟ್ ಇದು ಜಾಸ್ತಿ ಆಗಲಿ, ಆಮೇಲೆ ಈ ಒಂದು ಕ್ರೀಡೆಗೆ ನಾವು ಎಷ್ಟು ಬೆಲೆ ಕೊಡ್ತೀವಿ ಅಷ್ಟು ನಮಗೆ ಒಂದು, ಅದು ಲಾಸ್ಟ್ ಟೈಮ್ ಭಟ್ರು ಹೇಳಿದರು ಪೈಲ್ವಾನ್ರು ಅಂದರೆ ಹೇಗಿದ್ರು ಮುಂಚೆ ಅಂದ್ಬಿಟ್ಟು ಅಂತ. ಸೊ ಈ ಒಂದು ಊರನ್ನ ಕಾಯ್ತಿದ್ದವರೇ ಪೈಲ್ವಾನ್ರು ಅಂತ. ಸೊ ಅಂಥ ಒಂದು ಪೈಲ್ವಾನ್ರು ಇವತ್ತು ಕಾಣಿಸ್ಕೋತೀರ ಹೆಚ್ಚಾಗಿ. ಯಾಕೆಂದರೆ ಅದಕ್ಕೊಂದು ಏನಂತಾರೆ ವಸತಿ ಆಗಿರ್ಬೋದು ಅಥವಾ ಅದಕ್ಕೊಂದು ಏನೋ ಒಂದು ಪ್ರಾಮಿನೆನ್ಸ್ ಇಲ್ಲ ಅದಕ್ಕೆ. ಸೊ ಆ ಪ್ರಾಮಿನೆನ್ಸ್ನ ಎಲ್ಲೋ ಒಂದು ಕಡೆ ನಾವು ಒಂದು ಸ್ವಲ್ಪ ಎತ್ತಿಡ ತೋರಿಸೋ ಅಂತ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಆ ಪ್ರಯತ್ನ ಹೇಗಿರುತ್ತೆ ನಮ್ಗೆ ಗೊತ್ತಿಲ್ಲ, ಹೇಗೆ ಜನ ರಿಸೀವ್ ಮಾಡ್ತೀರ ಅಂತ ಗೊತ್ತಿಲ್ಲ, ಬಟ್ ಒಂದು ಒಳ್ಳೆ ಪ್ರಯತ್ನ ಪಟ್ಟಿದ್ದೀವಿ. ಆ್ಯಂಡ್ ಇದೊಂದು ಅದ್ಭುತವಾದ ಸಿನಿಮಾ ಅನ್ನೋದಕ್ಕಿಂತ ಒಂದು ಅದ್ಭುತವಾದ ಒಂದು ನಿಮ್ಗೊಂದು ವಿಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಸಿನಿಮಾ ನೋಡಬೇಕಾದ್ರೆ ಬೇರೆ ಒಂದು ಪ್ರಪಂಚಕ್ಕೆ ಹೋಗೋದು ನಿಜ. ಯಾಕೆಂದ್ರೆ ನಾನೇ ಸುಮ್ಮನೆ ವಿತೌಟ್ ರೀ ರೆಕಾರ್ಡಿಂಗ್, ವಿತೌಟ್ ಎನಿಥಿಂಗ್, ಏನು ಇಲ್ಲದೆ ಡಬ್ಬಿಂಗು ಇರಲಿಲ್ಲ, ಸುಮ್ಮನೆ ನೋಡಬೇಕಾದ್ರೆ ಅದು ನಾನು ಮಾಡಿದ್ದೀನಿ ಅನ್ನೋದೇ ನನಗೆ ಮರ್ತೋಗಿತ್ತು. ಸೊ ಆ ಇನ್ವಾಲ್ವ್ಮೆಂಟಲ್ಲಿ ಹೊರಟದೆ. ಸೊ ಎಲ್ಲೋ ಒಂದು ಕಡೆ ಅನಿಸುತ್ತೆ ಆ ಸಿನಿಮಾ ಬೇರೆಯವ್ರಿಗೆ ಅಥವಾ ಜನಕ್ಕೆ ತುಂಬ ಹೆಚ್ಚಾಗಿ ನಾಟುತ್ತೆ ಅಂತ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ, ಆ್ಯಂಡ್ ಎಲ್ಲ ಮಾಧ್ಯಮದವ್ರಿಗೂ ಇದಕ್ಕೆ ಒಂದು ಅದ್ಭುತವಾದಂಥ ನಮಗೊಂದು ಪ್ರತಿಕ್ರಿಯೆ, ಐ ಮೀನ್ ಸಪೋರ್ಟ್ನ ನಮಗೆ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಗರಡಿ ಚಿತ್ರಕ್ಕೆ ನಮ್ಮ ಹೀರೋ ಅವರು ಯಶಸ್ ಅವರು ಹಾಗೂ ನಮ್ಮ ವಿಲನ್ ಸುಜಯ್ ಅವರು ಹತ್ತತ್ರ ಒಂದೂವರೆಯಿಂದ ಎರಡು ತಿಂಗಳ ತನಕ ಮೈಸೂರಿನ ಗರಡಿ ಮನೆಯಲ್ಲಿ ಆಕ್ಚುಲ್ ಆಗಿ ಕುಸ್ತಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಮೈಕೈ ನೋವು ಮಾಡಿಕೊಂಡು ಕುಸ್ತಿ ಪ್ರಾಕ್ಟೀಸ್ ಮಾಡಿ ಗರಡಿ ಸೆಟ್ಗೆ ಬಂದು ಫಿಲ್ಮ್ ಮಾಡಿದ್ದಾರೆ. ಅದಕ್ಕೆ ಅವರಿಬ್ಬರ ಎಫರ್ಟ್ಗೆ ಕೂಡ ನಾವು ಧನ್ಯವಾದ ಹೇಳ್ತೀನಿ. ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕು ದೇಸಿಗೌಡರಿಗೆ ಆ್ಯಂಡ್ ಭಟ್ರಿಗೆ. ಬಿಕಾಸ್ ದೇಸಿಗೌಡರು ಮೈಸೂರು ಪೈಲ್ವಾನ್ ಅವರು, ಅವ್ರ ಹತ್ರ ಕಲಿಬೇಕು, ನೀವು ಕಲಿತು ಮಟ್ಟಿಲೇ ಕಲಿಬೇಕು, ಗರಡಿ ಮನೆಯಲ್ಲೇ ಕಲಿಬೇಕು ಅಂತ ಹೇಳಿ ನಮಗೆ ಗೌಡ್ರಿಗೆ ಇದು ಮಾಡಿಸಿ, ಮೀನ್ ಜೊತೆ ಮಾಡಿಸಿ ಅಲ್ಲೇ ಒಂದು ಹೆಚ್ಚು ಕಮ್ಮಿ ಒಂದೂವರೆ ಎರಡು ತಿಂಗಳು ಸಾಕು, ಮೈಕೆ ನೋತೈತೆ ಮೈಕೆ ನೋತೈತೆ, ಏಯ್ ಇರಲಿ ಮಾಡ್ಲಾ ಇರಲಿ ಮಾಡ್ಲಾ ಅನ್ನೋರು ಮಾಡ್ತಿದ್ವಿ.